ಸರ್ ನಮಸ್ಕಾರ, ಯಾವ ಊರು? ಬೆಂಗಳೂರು. ಬೆಂಗಳೂರು. ಸರ್ ಏನೇನು ತೊಂದರೆ? ಸ್ಪೈನಲ್ ಕಾರ್ಡ್ ಡಿಸ್ಕ್ ಸ್ಲಿಪ್ ಆಗಿದೆ. ಓಕೆ. ಸೊಂಟ? ಸೊಂಟದಲ್ಲಿ ಬಲ್ಜ್ ಆಗಿದೆ. ಹಾಂ. ಇಂಬ್ಯಾಲೆನ್ಸ್ ಆಗಿ ಇರುತ್ತೆ. ಗ್ಯಾಸ್ಟ್ರಿಕ್ ಇರುತ್ತೆ. ಮಲಬದ್ಧತೆ. ಎಷ್ಟು ವರ್ಷಗಳಿಂದ ಇದೆ? ಇದೆಲ್ಲ ಒಂದು 15 ವರ್ಷ 20 ವರ್ಷದಿಂದ. MRI ಮಾಡಿಸಿದಿರಲ್ಲ? MRI ರಿಪೋರ್ಟ್ ಅಲ್ಲ ಇದು. ಈಗ ಇದಕ್ಕೆ ಆಪರೇಷನ್ ಆಗಬೇಕು ಅಂತ ಹೇಳಿದಾರ? ಓಕೆ. ಈಗ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ. ಈಗ ನಿಮಗೆ ಎಲ್ಲೆಲ್ಲಿ ನೋವಿದೆ ಹೇಳ್ರಿ? ಈಗ ನಾವು ಇದೆಯಾ? ರೈಟ್ ನಾವು ಸೊಂಟ ನೋವಿದೆಯಾ? ಓಕೆ. ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿದ್ದೀರಲ್ಲ, ಈಗ ಸ್ಟ್ರೈನ್ ಆಗ್ತಾ ಇದೆ ನಿಮಗೆ. ಈಗ ನಾನು ಟ್ರೀಟ್ಮೆಂಟ್ ಆದ್ಮೇಲೆ ನಂಗೆ ಹೇಳಿ, ಆಯ್ತಾ? ನಿಮಗೆ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ. ಈಗ ನಾನೇನು ಮಾತ್ರೆಗಳನ್ನು ಕೊಟ್ಟಿಲ್ಲಲ್ಲ, ನುಂಗ್ಸಿದಿನ ಮಾತ್ರ, ಇಂಜೆಕ್ಷನ್ ಮಾಡಿದಿನ, ಆಯಿಲ್ ಹಚ್ಚಿದಿನ, ಏನಿಲ್ಲಲ್ಲ. ಮರ್ಮ ಚಿಕಿತ್ಸೆ ಎಲ್ಲ ಡಿಫ್ರೆನ್ಸ್ ನನಗೆ ಹೇಳಬೇಕು. ಮೇಡಮ್ ಬರ್ರಿ, ನೀವೇ ಕಾಲ್ ಮಾಡಿ ಹಿಂಗೆ. ಕಳಿಸ್ರಿ. ಬರ್ರಿ. ಯಾವ ಊರು ಅದು? ಅದಡಿ ಇಲ್ಲಿ ಬರ್ರಿ, ಇಲ್ಲಿ ನೋಡಿ ಬರ್ರಿ. ಇದು ಇಲ್ಲಿ ಲೆವೆಲ್ ಐತೋ? ಇಲ್ಲಿ ಬರ್ರಿ, ಹತ್ರ ಬರ್ರಿ, ಹತ್ರ. ಇಲ್ಲಿ ಲೆವೆಲ್ ಐತಂದಿಲ್ಲ, ಇಲ್ಲಿ ಲೆವೆಲ್ ಇದೆ. ಇಲ್ಲಿ ನೋಡ್ರಿ, ಮೇಲೆ ಕೆಳಗೆ ಐತಿ. ಹೌದಾ? ಈಗ ಇವ್ರಿಗೆ ಸೊಂಟ ನೋವಿದೆ, ಟ್ರೀಟ್ಮೆಂಟ್ ಮಾಡ್ತೀನಿ. ಟ್ರೀಟ್ಮೆಂಟ್ ಆದ್ಮೇಲೆ ಸೊಂಟ ನೋವು ಇರಲ್ಲ. ಮಲಗಿ. ಸರ್ ನೋಡ್ರಿ, ಕಾಣ್ತದಾ? ಇದೆಯಾ ಟೇಬಲ್ ಅಂತೂ ಲೆವೆಲ್ ಇದೆಯಾ? ಜೋಡಿಸಿ, ಬೆರಲ್ ಜೋಡಿಸಿ, ಕಾಣ್ತದಾ? ಇದು ಹಿಂಗಿರ್ಬಾರ್ದು. ಹಿಂಗಿತ್ತು ಅಂದ್ರೆ ಅವ್ರದ್ದು ಬಾಡಿ ವೈಟ್ ಎರಡು ಕಾಲ್ ಮೇಲೆ ಸಮನಾಗಿ ಬೀಳ್ತಾ ಇಲ್ಲ. ಒಂದೇ ಸೈಡ್ ಬಿದ್ದು 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 ಸ್ಪೈನಲ್ ಕಾಲಮ್ ಅಲೈನ್ಮೆಂಟ್ ತಪ್ಪುತ್ತೆ. ಸೊಂಟ ನೋವು, ಕುತ್ತಿಗೆ ನೋವು, ಮೊಣಕಾಲ್ ನೋವು ಬರೋ ಇದಕ್ಕೆ ಒಂದೇ ಕಡೆ ಬಾರ್ ಹಾಕಿದ್ದು ಒಂದ್ ಸವಿಯುತ್ತೆ. ಇದು ನೋವು ಚಾಲು ಆಗುತ್ತೆ. ಇಲ್ಲಿ ನೋವು ಆಗುತ್ತೆ ಅಂತ ಈ ಕಡೆ ಬಿಡ್ತಾರೆ. ಈ ಕಡೆ ಗೊತ್ತಾಯ್ತು. ಇದು ಟ್ರೀಟ್ಮೆಂಟ್ ಆದ್ಮೇಲೆ ಇದು ಲೆವೆಲ್ ಆಗ್ಬೇಕು. ಈಗಲೇ ಇದು ಲೆವೆಲ್ ಆಯ್ತು ಅಂದ್ರೆ ನೋವು ಹೋಗುತ್ತೆ. ಗೊತ್ತಾಯ್ತು? ನೀವು ನೋಡಿದ್ರಲ್ಲ ಸರ್, ಈಗ ಡಿಫ್ರೆನ್ಸ್ ಇದೆಯಾ? ಬಿಡಿ, ಆರಾಮ ಮಲಗ್ತೀರಿ, ಮೈ ಲೂಸ್ ಬಿಡಿ. ಇದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರಿ ಮಾಡೋದ್ರಿಂದ ಕುದುರೆ ಆನೆಯಿಂದ ಬೀಳಲ್ಲ, ಇದ್ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಅದೇ ಯುದ್ಧ ಕಳಿಸಲ್ಲ. ಇದನ್ನೆಲ್ಲ ಅಡ್ಮಿಟ್ ಮಾಡ್ಕೊಂಡು ವಾರಗಟ್ಟಲೆ ತಿಂಗಳಗಟ್ಟಲೆ ಮಾಡೋದಲ್ಲ, ಇದು ಇನ್ಸ್ಟೆಂಟ್ ಆಗಿ ಮಾಡೋ ಅಂತದ್ದು. ಇದೆಲ್ಲ ಇದು ನೋಡಕ್ ಈಸಿ ಕಾಣ್ತದೆ, ಯಾರು ಮತ್ತೆ ನೀವು ಮನೆ ಟ್ರೈ ಮಾಡಬಾರ್ದು. ವಯಸ್ ಎಷ್ಟು ಸರ್? 48. ಉಲ್ಟಾ ಮಾಡಬೇಕು.
ಬಂದ್ಮೇಲೆ ಮಾರ್ಕ್ ಮಾಡ್ರ ನೋಡ್ರಿ, ಕಾಣ್ತದ ಈಗ ನೋಡ್ರಿ ಇದೆಂಗ್ ಸಮ ಆಯ್ತು. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇದನ್ನ ಅಡ್ಮಿಷನ್ ಮಾಡ್ಕೊಂಡು 10 ದಿವಸ ಮಾಡೋದಲ್ಲ, ಗೊತ್ತಾಯ್ತಲ್ಲ. ನಿಮ್ ಕಣ್ಣಿದ್ರೆ ಏನ್ ಮಾಡಿದ್ರೆ ಟೇಬಲ್ ಏನಾರ ವ್ಯತ್ಯಾಸ ಮಾಡಿದ್ನ? ಏನಿಲ್ಲ. ಇದು ಲೆವೆಲ್ ಆಯ್ತು ಅಂದ್ರೆ ಬ್ಯಾಲೆನ್ಸ್ ಆಯ್ತು ಬಾಡಿ ಅಂತ. ಇದು ಹಿಂಗೆ ಇರ್ಬೇಕು, ಮತ್ ವ್ಯತ್ಯಾಸ ಆಗ್ಬಾರ್ದು ಅಂದ್ರೆ ನೀವು ಡೈರೆಕ್ಟ್ ಹಿಂಗ್ ಹೇಳ್ಬಾರ್ದು, ಹಿಂಗ್ ಮಲಗ್ಬಾರ್ದು. ಮಕ್ಕಳಾಗಿ ಕೈಯೂರಿ ಹೇಳ್ಬೇಕು. ಸಡನ್ ಆಗಿ ಹಿಂಗ್ ಎದ್ರಿ ಅಂದ್ರೆ ಮತ್ತೆ ಸ್ಪೈನಲ್ ಕಾಲಮ್ ಅಲ್ಲಿ ಪ್ರೆಷರ್ ಬಿದ್ದು ಅಲ್ಲಿ ಅಲೈನ್ಮೆಂಟ್ ತಪ್ಪುತ್ತೆ. ಅಲ್ಲಿ ವ್ಯತ್ಯಾಸ ಆದ ತಕ್ಷಣ ಇಲ್ಲಿ ವ್ಯತ್ಯಾಸ ಆಗುತ್ತೆ. ಗೊತ್ತಾಯ್ತು? ಬರ್ರಿ, ಕೆಳಗ್ ಬರ್ರಿ, ಇಳಿ. ಹುಡುಗರೆಲ್ಲ ಜಿಮ್ ಮಾಡ್ತಾರ ನೋಡ್ತಾರೆ, ಮಾಡ್ತೀರಾ? ಅವೆಲ್ಲ ಮಾಡ್ಬಾರ್ದು. ಕೆಳಗ್ ಬರ್ರಿ, ಹಿಂಗ ಎತ್ತರಿ, ಆ ಕಡೆ ಎತ್ತರಿ, ಕವರ್ ಮಾಡೋಣ. ಅದೆರಡು ಜೋಡಿಸ್ರಿ, ಅಲ್ಲಿ ಜೋಡಿಸಿದೀರಾ, ಈಗ ಇಲ್ಲಿ ನೋಡ್ರಿ. ಆಗಲೇ ಎಲ್ಲಿತ್ತು? ಹೆಚ್ಚು ಕಮ್ಮಿ ಇತ್ತು ಸರ್. ಈಗ ಲೆವೆಲ್ ಆಯ್ತು. ಹೌದು ಸರ್. ಈಗ ಅವ್ರ ಕೈ ಮುಟ್ಟೆ ಅಲ್ಲ ನಾನು, ಹೌದಾ? ಕಾಲು ಮುಟ್ಟಿರೋದು ಇದೆಂಗ್ ಸೆಟ್ ಆಗ್ಬೇಕು? ಗೊತ್ತಾಯ್ತಾ? ಓಕೆ ಸರ್. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಈಗ ವಾಕ್ ಮಾಡ್ರಿ, ಜೋರಾಗಿ ಮೈ ಲೂಸ್ ಬಿಟ್ಟು ವಾಕ್ ಮಾಡ್ಬೋದು. ಸೊಂಟ ನೋವು ಇರಲ್ಲ, ಭುಜ ನೋವು ಇರಲ್ಲ, ಹೋಯ್ತಾ ಇಲ್ಲ. ಇವಾಗ ಒಂದು ರೌಂಡ್ ಹೋಗಿ ಬರ್ರಿ, ಸ್ವಲ್ಪ ನೋವು ಇರಲ್ಲ. ಇದು ಮ್ಯಾಜಿಕ್ ಟ್ರೀಟ್ಮೆಂಟ್, ಮರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಇದೆ ಇಡಿಯಪ್ಪ, ಇದೆ ಅವ್ರನ್ನ ಇದೆ. ಯಾಕಂದ್ರೆ
ಸ್ವಲ್ಪ ಇದೊಂದು 99% ಹೋಯ್ತಾ ಇದು ಸ್ವಲ್ಪ ಕ್ಲಿಯರ್ ಆಯ್ತಾ, ಇದು ಲೈಟ್ ಆಗಿದೆಯಾ ಅಂತೀರಾ? ಅದನ್ನು ಸೆಟ್ ಮಾಡ, ಉಸ್ಕೊಳ ತಗೊಳ್ಳಿ ಬಿಡಿ. ಎಲ್ಲಂದೆ ಇಂಕೋ ಫೋನ್ ಬಯಸ್ ಇಲ್ಲ ಅವರೇ ಕ್ಯಾಮ್ರಾಮನ್ ಹೇಳ್ತಿ ಇಲ್ಲ ಸೊಂಟಾವಿಲ್ಲ, ಹೊಟ್ಟೆ ಸಮಸ್ಯೆ, ಹೊಟ್ಟೆ ಟೈಟ್ ಇತ್ತಲ್ಲ ಮುಂಚೆ ಸಾಫ್ಟ್ ಅನ್ಸ್ತದ, ಶೋಲ್ಡರ್ ಪೇನ್ ಇಲ್ಲ, ಓಕೆ ರಿಲೀಫ್ ಆಗಿದೆ ಕೊಟ್ರ ನೋಡಿದ್ರಣ್ಣಮ್ಮ ಹಸ್ಬೆಂಡ್ ತಾನೆ ಆ ಕಡೆ ಬರ್ರಿ, ಇದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಓಕೆ, ಇನ್ಮೇಲೆ ನಾನು ಹೇಳ್ದಂಗೆ ಎಕ್ಸಸೈಸ್ ಎಲ್ಲ ಮಾಡ್ಕೊಂತ ಹೋಗ್ಬೇಕು. ಓಕೆ, ಆಯಿಲ್ ಬಾತ್ ಅದೆಲ್ಲ ಇರ್ತದೆ ನಾನು ಹೇಳ್ತೇನೆ, ಮಾಡ್ಕೊಂಡು ಹೋದ್ರೆ ಮತ್ತೆ ಸಮಸ್ಯೆ ಏನೂ ಆಗಲ್ಲ. ಓಕೆ, ಇದಕ್ಕೆ ನಿಮಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಬೇಕಾ ಆಪರೇಷನ್? ಓಕೆ, ಖುಷಿ ಇದೆಯಲ್ಲ ಸರ್? ಖುಷಿ. ಓಕೆ, ಥ್ಯಾಂಕ್ ಯು.